ಪಟ್ಟಿ ಬಿಡುಗಡೆಯಾಗಿದೆ. ಜಂಪಿಂಗ್ ಸ್ಟಾರ್ಗಳಿಗೆ ಕೊಟ್ಟಿಲ್ಲ, ಯಾರನ್ನು ಆಹ್ವಾನಿಸಿದ್ರು ಅವರಿಗೆ ಕೊಟ್ಟಿಲ್ಲ, ವೈಎಸ್ವಿ ದತ್ತ ಕೊಟ್ಟಿಲ್ಲ, ಈ ಕಡೆ ಆರ್ ಎಂ ಮಂಜುನಾಥ್ ಗೌಡರಿಗೆ ಕೊಟ್ಟಿಲ್ಲ. ಕಾಂಗ್ರೆಸ್ಗೆ ನನಗೆ ತಿಳಿದ ಮಟ್ಟಿಗೆ ಸುಮಾರು 60 ಸೀಟುಗಳಲ್ಲಿ ಅವ್ರು ಸರಿಯಾದ ಕ್ಯಾಂಡಿಡೇಟ್ ಇಲ್ಲ. ಹೀಗಾಗಿ ಭಾಳಷ್ಟು ಜನರನ್ನ ಅಲ್ಲಿಂದ ಇಲ್ಲಿಂದ ತೆಗೆದುಕೊಂಡು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನಾನು ಆಗಲೇ ಹಿಂದೆ ಹೇಳಿದ್ದೆ, ಡಿ ಕೆ ಶಿವಕುಮಾರ್ ಅವರು ಬಹುತೇಕವಾಗಿ ನಮ್ಮ ಎಲ್ಲ ಶಾಸಕರಿಗೂ ಎರಡನೇ ಲಿಸ್ಟ್ ಮಾಡುವಾಗ ನಮಗೆ ನಿಮ್ಮ ಸಲವಾಗಿ ಕಾದಿರಿಸಿದ್ವಿ ಬರ್ತೀರಾ ಅನ್ನಂತ ಆ ಮಟ್ಟಕ್ಕೆ ಕಾಂಗ್ರೆಸ್ ಇದೆ. ಹೊರಗಡೆ ಭಾಳ ದೊಡ್ಡ ಶೂರತ್ವದ ಮಾತಾಡ್ತಾರೆ, ಆದರೆ ಒಳಗಡೆ ಹಕ್ಕಿಕತೆ ಇರೋದು ಬೇರೆ. ಕಳೆದ ಬಾರಿಗಿಂತ ಹೀನಾಯವಾಗಿ ಸೋಲ್ತಾರೆ ಅವ್ರು, ಪ್ರಶ್ನೆನೇ ಇಲ್ಲ. ಯಾಕಂದರೆ ಅವ್ರಿಗೆ ಕ್ಯಾಂಡಿಡೇಟೂ ಇಲ್ಲ, ತೆಳಗಡೆ ಬೇಸೂ ಇಲ್ಲ, ಮತ್ತು ಯಾವುದೇ ರೀತಿಯ ಸ್ಪಷ್ಟವಾದಂಥ ನೀತಿನೂ ಇಲ್ಲ. ರಿಸರ್ವೇಷನ್ ಬಗ್ಗೆ ಆಗಲಿ ಅಥವಾ ಡೆವಲಪ್ಮೆಂಟ್ ಬಗ್ಗೆ ಆಗಲಿ ಯಾವುದೇ ರೀತಿ ಇಲ್ಲ. ಕೇವಲ ಉಡಾಪೆಗಳನ್ನು ಮಾತಾಡಿಕೊಂಡು ಚುನಾವಣೆಯನ್ನು ಗೆಲ್ಲಬಹುದು ಅನ್ನೋಂಥ ಭ್ರಮೆಯಲ್ಲಿದ್ದಾರೆ, ಅದು ಸಾಧ್ಯ ಇಲ್ಲ.